ಇಂದು ಕವಿದಿನ ಬೇಂದ್ರೆಯವರಿಗೆ ನೂರ ಇಪ್ಪತ್ತೈದು ಬೇಂದ್ರೆಯವರು ನಮ್ಮ ಮಧ್ಯೆ ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ ಸಾವಿರದ ಮನೆಯೊಳಗ ಬೆಳಕು ಹತ್ಯಾವ ಅಂದವರು ಬೇಂದ್ರೆ ಸಾವಿರದ ಬೆಳಕು ಈ ಬೇಂದ್ರೆ ನಮ್ಮೆಲ್ಲರ ಎದೆಯ ಕೋಗಿಲೆಯಾಗಿ ಮನದ ಜಪದ ಮಧ್ಯೆ ಕೂಗುತ್ತಾ ಇರುವ ಕೋಗಿಲೆ ಇಂತಹ ಕಾವ್ಯಗಾರುಡಿಗ ಬೇಂದ್ರೆ ಮಾಸ್ತರಾಗಿ ಅಂಬಿಕಾ ತನೆಯ ದತ್ತನಾಗಿ ನಮ್ಮ ಮಧ್ಯೆ ಬದುಕಿ ಹೋದರು ಅನ್ನೋದೇ ನಿಜಕ್ಕೂ ಭುವನದ ಭಾಗ್ಯ ಈ ಕವಿಯ ಕುರಿತು ನಾನು ಬರೆದ ಕವಿತೆಯೊಂದನ್ನು ವಾಚಿಸುವುದಕ್ಕೆ ಇಷ್ಟಪಡ್ತೀನಿ ಕವಿತೆಯ ಶೀರ್ಷಿಕೆ ಅಂಬಿಕಾತನಯ ಆಕಾಶಕ್ಕೆ ಕೈಚಾಚಿ ರಸದ ಪಾತ್ರೆ ತುಂಬಿದ ರಸ ಸಿದ್ಧ ಎದೆ ಕೋಗಿಲೆಯ ಉಲಿಗೆ ಶ್ರುತಿಗೊಂಡ ಪದಗಳ ಮಿಡಿದು ಆಡಿಸುವ ಗಾರುಡಿಗ ಪಟ್ಟಪಾಡುಗಳ ಹಾಡ ನೆಲೆದೆದೆಯಲ್ಲಿ ಬರೆದು ನಾದ ಝರಿಯಲ್ಲಿ ತೋಯಿಸಿದ ಹುಟ್ಟು ಹಾಡುಗಾರ ಸಮರಸದ ಸೂತ್ರದಲ್ಲಿ ವಿಶ್ವ ಜಾಲವನೇದು ಕಾವ್ಯ ಕಸೂತಿ ರಚಿಸಿದ ಕಲಾಕಾರ ಚೈತನ್ಯ ಪೂಜೆಯಲಿ ತನ್ಮಯನೀತ ಅವಿಭಕ್ತ ಭಕ್ತಿ ನವನೀತ ಜೀವ ತತ್ತಿಯಲ್ಲಿ ಕಾವನುಣ್ಣುವ ದೇವನ ರೆಕ್ಕೆ ಪಡೆದು ಇಹ ಪರಗಳ ಒಂದೇ ಬಿಂದುವಿನಲ್ಲಿ ನಿಲ್ಲಿಸಿದ ಮಾಯಾವಿ ಮೋಡಿಕಾರ ಇಹ ಪರಗಳ ಒಂದೇ ಬಿಂದುವಿನಲ್ಲಿ ನಿಲ್ಲಿಸಿದ ಮಾಯಾವಿ ಮೋಡಿಕಾರ ಅರಿಯದ ಆಳದಲ್ಲಿ ಅಣು ಅಣುವಿನೊಡಲ ಸಂಗೀತ ಕಣ ಕಣಗಳ ನೃತ್ಯ ದುನ್ಮಾದ ಮನದ ಗಹ್ವರದಲ್ಲಿ ಬೆಳಕಿನ ಲೀಲೆ ಕಣ್ಣಿಗೆ ಕಾಣದ ಬಣ್ಣಗಳ ಬೇಟೆಗಾರ ಕಣ್ಣಿಗೆ ಕಾಣದ ಬಣ್ಣಗಳ ಬೇಟೆಗಾರ ಹುತ್ತಗಟ್ಟಿದ ಚಿತ್ತದೊಳಗೆ ಅಲೆವ ಜಂಗಮ ಜೋಗಿ ಮನದ ಬಯಲಲಿ ಜೋಕಾಲಿ ಜೀಕಿ ವ್ಯಕ್ತದಿಂದ ವ್ಯಕ್ತ ತಾಕುವ ಅಲ್ಲಮನ ಜೊತೆಗಾರ ವ್ಯಕ್ತದಿಂದ ವ್ಯಕ್ತ ತಾಕುವ ಅಲ್ಲಮನ ಜೊತೆಗಾರ ವೇದವಾದಗಳ ಕೊನೆಯಲ್ಲಿ ಚಿತ್ತ ಅತ್ತಿಯ ಹಣ್ಣು ಅರಿವಿನಾಕಾಶದಲ್ಲಿ ಹರಿವ ಕರುಳ ಬಳ್ಳಿಯ ತಂತಿ ಜೀವ ತಂಬೂರಿಗೆ ಕರುಳ ಬಳ್ಳಿಯ ತಂತಿ ನಾನು ನೀನು ಆನು ತಾನು ಒಂದೇ ತಾನದಿ ಝೆಂಕರಿಪ ತಾನ ನಾನದ ತನನ ಅಂಬಿಕಾತನಯ